ಹೆಲೋ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನುಗ್ಗಿಕಾಯಿ ಪಲ್ಯ ಮಾಡೋಣ. ಆಲ್ಮೋಸ್ಟ್ ಎಲ್ಲರೂ ನುಗ್ಗಿಕಾಯಿ ಸಾಂಬಾರು ಮಾಡ್ತಾರೆ, ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಅಷ್ಟೆ. ಇಲ್ಲಿ ನಾನು ನುಗ್ಗಿಕಾಯಿ ಒಂದು ಸ್ವಲ್ಪ ಮೊದಲು ಬೇಯಿಸ್ಕೊಂಡಿದ್ದೆ ನೀರೊಳಗೆ, ಯಾಕಂದ್ರೆ ಅದು 2-3 ಡೇಸ್ ಆಗಿತ್ತು ತಂದು, ಒಂದು ಸ್ವಲ್ಪ ಒಣಗಿತ್ತು. ಫ್ರೆಶ್ ಇದ್ರೆ ಹಂಗೆ ಮಾಡ್ಕೋರಿ, ನಿಮ್ಮದು ತಂದು 2-3 ಡೇಸ್ ಆಗಿತ್ತಂದರೆ ನಂತರ ಒಂದು ಸ್ವಲ್ಪ ಮುಂಚೆನೆ ಬಾಯ್ಲ್ ಮಾಡ್ಕೋರಿ. ನಾರ್ಮಲಾಗಿ ಹೆಂಗೆ ಒಗ್ಗರಣೆ ಹಾಕೋತೀವಿ ಹಂಗೆ ಹಾಕ್ಕೊಂಡು, ಇಲ್ಲೇ ನಾನು ಖಾರ ಯೂಸ್ ಮಾಡೀನಿ, ಆದರೆ ನೀವು ಹಸಿ ಖಾರ ಯೂಸ್ ಮಾಡಿರಿ. ಹಸಿ ಖಾರ ಅಂದರೆ ಮೆಣಸಿನ್ಕಾಯ್ದು ಪೇಸ್ಟ್, ಅದನ್ನು ಹಾಕಿ ಮಾಡಿದ್ರಂತೂ ಭಾಳ ಟೇಸ್ಟ್ ಆಕೈತಿ. ಇಲ್ಲೇ ನಾನು ಮಕ್ಕಳು ತಿಂತಾರ ಅಂತಂದು ಸ್ವಲ್ಪ ಖಾರ ಹಾಕಿ ಮಾಡ್ಕೊಂಡಿನಿ. ಇಲ್ಲಿ ಮೊದಲು ನಾವು ಕುದಿಸಿವಲ್ಲ, ಈಗ ಭಾಳಷ್ಟು ಕುದಿಸೋದು ಏನು ನೆಸೆಸರಿ ಇಲ್ಲ. ಸ್ವಲ್ಪ ಒಂದು 2-3 ನಿಮಿಷ ನಾನು ಮುಚ್ಚಿಟ್ಟಿದ್ದೆ ಅಷ್ಟೆ. ಇದು ನೀರೇನು ಹಾಕತ್ತಿನಲ್ಲ, ಇದು ಅದರದ್ದು ಸ್ಟಾಕ್, ಅಂದರೆ ನುಗ್ಗಿಕಾಯಿ ಏನು ಬೇಯಿಸುವಾಗ ನೀರು ತೊಗೊಂಡಿದ್ದಲ್ಲ ಅದರ ಸ್ಟಾಕ್ ಹಾಕಿ ಯೂಸ್ ಮಾಡತ್ತೀನಿ. ಸ್ವಲ್ಪ ಗುರಳ್ ಪೌಡ್ರ್ ಆಮೇಲೆ ಶೇಂಗಾ ಪೌಡ್ರ್ ಹಾಕ್ಕೊಂಡು ಮಾಡಿದರೆ ನುಗ್ಗಿಕಾಯಿ ಪಲ್ಯ ರೆಡಿ ಆಗ್ತೈತಿ. ನೀವು ಚಪಾತಿ ರೊಟ್ಟಿ ಜೊತೆ ತಿನ್ಬೋದು, ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ. ಥ್ಯಾಂಕ್ ಯು.